ಸರ್ ಮಾತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘದ ವತಿಯಿಂದ ಇವತ್ತು ರಾಜ್ಯಾದ್ಯಂತ ಸುಮಾರು 350 ಆಂಬ್ಯುಲೆನ್ಸ್ಗಳನ್ನು ಪರಮಪೂಜ್ಯರು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಎಲ್ಲ ತಾಲೂಕುಗಳನ್ನು ಆಂಬ್ಯುಲೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಾಲೂಕಿಗೂ ಕೂಡ ಇವತ್ತೊಂದು ಆಂಬ್ಯುಲೆನ್ಸನ್ನು ಕೋವಿಡ್ ಏನು ರೋಗಿಗಳಿರ್ತಾರೆ ಅವ್ರನ್ನ ವರ್ಗಾವಣೆ ಮಾಡಲಿಕ್ಕೆ ಮತ್ತು ಹಾಸ್ಪಿಟಲ್ ಉಪಯೋಗಕ್ಕೆ ಅಂತ ಹೇಳಿಬಿಟ್ಟು ಒಂದು ಆಂಬ್ಯುಲೆನ್ಸನ್ನು ಕೊಟ್ಟಿರ್ತಾರೆ. ನಿಜಕ್ಕೂ ಕೂಡ ಇದು ಭಾಳ ಒಂದು ಶ್ಲಾಘನೀಯ ಕೆಲಸ. ಯಾಕೆಂತ ಹೇಳಿದ್ರೆ 350 ವೆಹಿಕಲ್ಗಳನ್ನು ಸುಮಾರು ರಾಜ್ಯಾದ್ಯಂತ ಅವ್ರು ಕೊಟ್ಟಿರ್ತಕ್ಕಂಥದ್ದು ಅವರು ಸಾರ್ವಜನಿಕರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಮತ್ತು ಕೋವಿಡ್ ಅನ್ನು ನಿಯಂತ್ರಣಕ್ಕೆ ತರ್ತಕ್ಕಂಥ ನಿಟ್ಟಿನಲ್ಲಿ ಅವರು ತೆಗೆದುಕೊಳ್ತಿರ್ತಕ್ಕಂಥ ಕ್ರಮ ನಿಜಕ್ಕೂ ಕೂಡ ಬಹಳ ಶ್ಲಾಘನೀಯ. ಈ ಒಂದು ವಾಹನವನ್ನು ಸುಸೂತ್ರವಾಗಿ ನಾವು ಉಪಯೋಗ ಮಾಡಿಕೊಂಡು ವೈದ್ಯಾಧಿಕಾರಿಗಳಿದ್ದಾರೆ ಸುಸೂತ್ರವಾಗಿ ಉಪಯೋಗ ಉಪಯುಕ್ತ ಮಾಡಿಕೊಂಡು ರೋಗಿಗಳಿಗೆ ಉಪಯೋಗ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅದನ್ನು ಅಳವಡಿಕೆ ಮಾಡ್ಕೊತೀವಿ ತಾಲೂಕಿನ. ಸರ್ ಟೋಟಲ್ ಎಷ್ಟು ಆಂಬ್ಯುಲೆನ್ಸ್ ಈಗ ಕೊರೋನಾಗೆ ವರ್ಕ್ ಮಾಡ್ತಾ ಇದೆ ಶಿರಾ ತಾಲೂಕಲ್ಲಿ? ವೈಯಕ್ತಿಕವಾಗಿ ನಾನು 2 ಕೊಟ್ಟಿದ್ದೆ. ಈಗ ಆಂಬ್ಯುಲೆನ್ಸ್ ಅವರು ಈಗ ಆಂಬ್ಯುಲೆನ್ಸ್ ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಹಕಾರ ಸಂಘದಿಂದ ಅವ್ರು ಕೊಟ್ಟಿದ್ದಾರೆ. ಸಿದ್ದಾನಂದಗೌಡರು ಡಾಕ್ಟರ್ ಸಿದ್ದಾನಂದಗೌಡರು ವಿಧಾನ ಪರಿಷತ್ ಸದಸ್ಯರು ಅವರನ್ನು ಕೊಟ್ಟಿದ್ದಾರೆ. ಈಗ ಜನರಲ್ ಹಾಸ್ಪಿಟ್ಲಲ್ಲಿ 4 ಆಂಬ್ಯುಲೆನ್ಸ್ ಕೋವಿಡ್ಗೆ ಆಂಬ್ಯುಲೆನ್ಸ್ ಅಂತ ಕೊರತೆ ನಮ್ಮ ತಾಲೂಕಿನಲ್ಲಿ ಏನೂ ಇಲ್ಲ. ಆಕ್ಸಿಜನ್ದು ಯಾವುದೂ ಕೊರತೆ ಇಲ್ಲ. ನಿನ್ನೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ತಪ್ಪು ಮಾಹಿತಿಗಳ ಮಾಹಿತಿ ಹಾಕಿದರು. ನಿಮಗೆ ಶಿರಾ ತಾಲೂಕು ಶಿರಾ ಜನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಮ್ಲಜನಕದ ಕೊರತೆ ಇದೆ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಆಮ್ಲಜನಕ ಕೊರತೆ ಇಲ್ಲ. ಸರ್ ಟೋಟಲ್ ಈಗ ಎಷ್ಟು ಪೇಷಂಟ್ಸ್ ಇದ್ದಾರೆ ಸರ್ ಇಲ್ಲಿ ಆಕ್ಸಿಜನ್ ಪೇಷಂಟ್ಸ್? 10 ಜನ ಇದ್ದಾರೆ, ಅದರಲ್ಲಿ 39 ಜನ ಆಮ್ಲಜನಕ ಸಂಪರ್ಕದಲ್ಲಿ ಇರತಕ್ಕಂಥ ರೋಗಿಗಳು. ವೆಂಟಿಲೇಟರ್ ಸರ್? ವೆಂಟಿಲೇಟರ್ 5ರಲ್ಲಿ 4 ಕೆಲಸ ಮಾಡ್ತಾರೆ. ಮತ್ತು ಕಿತ್ತೂರಾಣಿ ಚೆನ್ನಮ್ಮದಲ್ಲಿ ಇರೋದು ಹೋಮ್ ಕ್ವಾರಂಟೈನ್ ಎಷ್ಟು ಜನ ಇದ್ದಾರೆ ಮತ್ತು ಇದೆಲ್ಲ ಎಷ್ಟು ಜನ? ಕಿತ್ತೂರಾಣಿ ಚೆನ್ನಮ್ಮದಲ್ಲಿ ಸುಮಾರು 45 ಹೋಮ್ ಕ್ವಾರಂಟೈನ್ ಸರ್? 400 ಜನ ಇದೆ ಹೋಮ್ ಕ್ವಾರಂಟೈನ್. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.